subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನೆಲ್ಲಿಕಾಯ್ದು ಆಮ್ಲಾದು ಸ್ವೀಟ್ ಪಿಕಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಾನು ಸುಮಾರು ರೆಸಿಪೀಸ್ ಎಲ್ಲ ಆಮ್ಲಾದು ಬ್ಲಾಗ್ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಅದ್ರ ಲಿಂಕ್ ಎಲ್ಲ ಹಾಕ್ತೀನಿ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಈಗ 3/4 ಕಿಲೋ ನೆಲ್ಲಿಕಾಯಿನ ಒಂದು ಸ್ಟೀಮರ್ಗೆ ಹಾಕಿಬಿಟ್ಟು ಅದರಲ್ಲಿ ಅದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ ಸಾಫ್ಟ್ ಆದಮೇಲೆ ಅದು ಹೆಂಗೆ ಕಾಣುತ್ತೆ, ಅದರದ್ದು ಬೀಜ ಎಲ್ಲ ತೆಗೀರಿ. 4 ಪಾಲಾಗುತ್ತೆ ಅದು ಬೀಜ ತೆಗೆದ ಮೇಲೆ. ಹಾಂ, ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ, ಎಲ್ಲ ತೆಗೆದುಬಿಟ್ಟು ಪ್ಲೇಟಲ್ಲಿ ಇಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಪ್ಯಾನಿಗೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಚಟಪಟ ಆಗೋ ತನಕ ಅದು ರೋಸ್ಟ್ ಆಗಲಿ. ಈಗ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಬೇಳೆ ಹಾಕ್ಕೊಳ್ಳಿ, ಹಾಗೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 1/3 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಮತ್ತು 1/3 ಟೀಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಜಸ್ಟ್ ವಾರ್ಮಪ್ ಆದರೆ ಸಾಕು, ಸ್ವಿಚ್ ಆಫ್ ಮಾಡಿಬಿಡಿ. ತುಂಬ ಹುರಿಬೇಕಂತಿಲ್ಲ, ಯಾಕಂದರೆ ಅದು ಬಿಸಿ ಇದೆಯಲ್ಲ ಪ್ಯಾನು, ದಪ್ಪದ್ದು ಅದರಲ್ಲೇ ಆಗುತ್ತೆ ಅದು. ಈಗ ಅದನ್ನು ತಣ್ಣಗಾದಮೇಲೆ ಮಿಕ್ಸಿ ಬೌಲ್ಗೆ ಹಾಕ್ಬಿಟ್ಟು ಮೀಡಿಯಮ್ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಈಗ ನೋಡಿ, 1/4 ಕಪ್ಪು 1/4 ಕಪ್ಪು ಕುಕ್ಕಿಂಗ್ ಆಯಿಲ್ನ ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ 1 or 2 ಮಿನಿಟ್ಸ್. ಅದು ಬಿಸಿ ಆಗುತ್ತಲ್ಲ, ಅದಕ್ಕೆ 1/4 ಟೀಸ್ಪೂನ್ ಹಿಂಗೆ ಪೌಡ್ರ್ ಹಾಕಿ ನೋಡಿ, ಅದು ಆಗಲೇ ಹುರಿದು ಬಂದುಬಿಡ್ತೀವಿ, ಯಾಕಂದರೆ ಬಿಸಿ ಆಗಿದೆಯಲ್ಲ. 1/3 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಒಂದು ಸ್ಟೀರ್ ಕೊಡಿ ಅದಕ್ಕೆ, ಯಾಕಂದರೆ ಅರಿಶಿನ ಪುಡಿನೇ ಇದೂ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಅದಕ್ಕೆ ನಾವು ಪೌಡ್ರ್ ಮಾಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳಿ, ಅದಕ್ಕೂ ಒಂದು ಮಿಕ್ಸ್ ಕೊಡಿ. ಈಗ ನಾವು ಕುಕ್ ಮಾಡಿದಂತಹ ನೆಲ್ಲಿಕಾಯಿ ಅಂದರೆ ಆಮ್ಲ, ಅದನ್ನು ಹಾಕ್ಕೊಂಡು ಒಂದು ಜಂಟ್ಲಾಗಿ ಮಿಕ್ಸ್ ಕೂಡ ಎಣ್ಣೆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ತಾಗಲಿ ಫಾರ್ ಅ ಮಿನಿಟ್. ಜಂಟ್ಲಾಗಿ ಕೊಡಿ ಮಿಕ್ಸು, ಏನಾಗಲ್ಲ ಅದು ಹಿಸ್ಕೋದಿಲ್ಲ, ಆದರೂ ಹೇಳಿದ್ದು ನಾನು. ಈಗ ನೋಡಿ, ಅದಕ್ಕೆ 2 ಟೀಸ್ಪೂನು ಬೆಳಗ್ಗೆ ಮೆಣಸಿನ ಪುಡಿ ಹಾಕಿ, 1 ಸತಿ ಮಿಕ್ಸ್ ಮಾಡಿ. ಆಯ್ತಲ್ಲ, ಫ್ಲೇಮ್ ಲೋನೇ ಇರಲಿ. ಈಗ ಉಪ್ಪು ಹಾಕ್ಕೊಳ್ಳಿ 1/2 ಟೀಸ್ಪೂನು. ಆಯ್ತಲ್ಲ, 1 ಸತಿ ಮಿಕ್ಸ್ ಮಾಡಿ ಪೂರ್ತಿ ಎಲ್ಲ, ಅದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಲಿ. ಅದು ಉರಿ ಇರೋದ್ರಿಂದ ಬೇಗ ಎಲ್ಲ ಹಿಡ್ಕೊಂಬಿಡುತ್ತೆ. ಈಗ ಬೆಲ್ಲ ಹಾಕ್ಕೊಳ್ಳಿ 1 ಟೇಬಲ್ಸ್ಪೂನು. ನಾನು ಜಾಸ್ತಿ ಹಾಕಿಲ್ಲ ಸ್ವೀಟ್ ಪಿಕಲ್ ಅಂತ ಅಂದ್ಬಿಟ್ಟು, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು ಹದಕ್ಕೆ ಹಾಕಿದ್ದೀನಿ ಅಷ್ಟೇ, ಜಸ್ಟ್ ಒಂದು ಸ್ವೀಟ್ ಅಂತ ಫೀಲ್ ಆಗಲಿಕ್ಕೋಸ್ಕರ. ಬೇಕಾದರೆ ಹಾಕ್ಕೊಳ್ಳಿ ನೀವು. ಈಗ ನೋಡಿ, ತಣ್ಣಗಾದಮೇಲೆ ಮಿಕ್ಸ್ ಮಾಡಿ, ಈಗ ತಣ್ಣಗಾದಮೇಲೆ ಅದನ್ನು ಬಾಟ್ಲಲ್ಲಿಡಿ. ನೀವು ನೋಡಿ, ಇದನ್ನು 8 ದಿವಸ ತನಕ ಹೊರಗಿಡ್ಬೋದು, ಆಮೇಲೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು 2-3 ತಿಂಗಳ ತನಕ ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ಕೆಲವು ಲಿಂಕ್ಸ್ ಎಲ್ಲ ಹಾಕಿರೋದನ್ನು ಚೆಕ್ ಮಾಡ್ಕೊಳ್ಳಿ. ಬಾಯ್ ಫಾರ್ ನೌ.